ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಒಳಗೊಂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ಶಿಬಿರ, ಸ್ಥಳದಲ್ಲೇ ಫಲಾನುಭವಿಗಳ ನೋಂದಣಿ ನಡೆಸಲಾಯಿತು. ಬ್ಯಾಂಕ್ ಸೇರಿದಂತೆ ಕ್ಷೇತ್ರಗಳ ತಜ್ಞರು ಭಾಗಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು. ದೂರದರ್ಶನದೊಂದಿಗೆ ಫಲಾನುಭವಿ ಸೀತಾ ನಾಯ್ಕ, ಈ ಮೊದಲು ವಾಸಕ್ಕೆ ಸೂಕ್ತ ಮನೆ ಇರಲಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ದೊರಕಿದ ಹಣಕಾಸು ನೆರವಿನಿಂದ ಸುಸಜ್ಜಿತ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು. ಮತ್ತೋರ್ವ ಫಲಾನುಭವಿ ಲಕ್ಷ್ಮಣ ನಾಯ್ಕ, ಸ್ವನಿಧಿ ಯೋಜನೆ ಅಡಿ ಮೂರನೇ ಬಾರಿ ಸಾಲ ಪಡೆದು ವ್ಯಾಪಾರ ನಡೆಸುತ್ತಿದ್ದೇನೆ, ಇದರಿಂದ ಸ್ವಾವಲಂಬನೆಯ ಜೀವನ ಸಾಧ್ಯವಾಗಿದೆ ಎಂದರು. ಅಂಗಡಿಗೆ ವ್ಯಾಪಾರ ಹಾಕಂತ ವ್ಯಾಪಾರ ಸಾಧಾರಣ ಚಲೋ ಆಗ್ತಾ ಇದೆ. ನಾನು ಅದೇ ಅಂಗಡಿಯಲ್ಲೇ ಕೂತ್ಕೊಂಡಿದ್ದೇನೆ. ಗುಡಗಾರವಲ್ಲಿ ದೇವಸ್ಥಾನ ರೋಡಿಗೆ ಏನ್ ತೊಂದರೆ ಆಗಿರುದಿಲ್ಲ. ಈ ಯೋಜನೆಯಿಂದ ಜಾಸ್ತಿ ವ್ಯಾಪಾರ ಆಗ್ತದೆ. ಕೊಪ್ಪಳ ನಗರಸಭೆ ಆವರಣದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು. ಕೊಪ್ಪಳ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನೋಡಲ್ ಅಧಿಕಾರಿ ಪೂಜಾ ಸಿಂಗ್ ಉಪಸ್ಥಿತರಿದ್ದರು. ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಸಂಸದ ಸಂಗಣ್ಣ ಕರಡಿ ವಿವಿಧ ಯೋಜನೆಗಳ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಸಾಲ ಪತ್ರ ಪ್ರದಾನ ಮಾಡಿದರು. ಬಳಿಕ ಅವರು, ಕಳೆದ 10 ವರ್ಷದಲ್ಲಿ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ವೇಗ ಸಿಕ್ಕಿದೆ. ಉತ್ತಮ ರಸ್ತೆಗಳು, ಪಾಸ್ಪೋರ್ಟ್ ಕಚೇರಿ, ಮಳೆ ಮಾಪನ ಕೇಂದ್ರ, ಸುಸಜ್ಜಿತ ಸಾರ್ವಜನಿಕ ಕಟ್ಟಡಗಳು ನಿರ್ಮಾಣವಾಗಿವೆ. ಕೇಂದ್ರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಪಾಸ್ಪೋರ್ಟ್ ಆಫೀಸ್ ಆಗಿದೆ ಹೇಳಿದ್ರೆ ನಮ್ಮ ಹಳ್ಳಿ ಸಾಹೇಬರು ಬೇರೆ ಬೇರೆ ಕಡೆ ಹೋಗಿ ನಾವು ಪಾಸ್ಪೋರ್ಟ್ ಮಾಡ್ಕೊಂಡು ಬರಬೇಕಾಗಿತ್ತು. ಕೇಂದ್ರೀಯ ವಿದ್ಯಾಲಯಕ್ಕೆ ಕಟ್ಟಡ ಇರಲಿಲ್ಲ ಕೊಪ್ಪಳದಲ್ಲಿ, ಆ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನೋಡಲ್ ಅಧಿಕಾರಿ ಪೂಜಾ ಸಿಂಗ್, ಕೇಂದ್ರದ ಯೋಜನೆಗಳು ಜನರ ಅಭಿವೃದ್ಧಿಗೆ ಪೂರಕವಾಗಿವೆ. ಜನೋಪಯೋಗಿ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬಿಗಳಾಗಲು ಇದೊಂದು ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದರು. ನಬಾರ್ಡ್ ಬ್ಯಾಂಕ್ ಅಧಿಕಾರಿ ಮಹದೇವ ಕೀರ್ತಿ, ರೈತರು, ಮಹಿಳೆಯರು, ಕುಶಲಕರ್ಮಿಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ವಿಮೆ ಹಾಗೂ ಸಾಲ ಯೋಜನೆಗಳನ್ನು ಜಾರಿಗೊಳಿಸಿದೆ. ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಜನರಿಗೆ ಇವು ಆರ್ಥಿಕ ನೆರವು ಒದಗಿಸುತ್ತವೆ ಎಂದರು. ಸ್ಟ್ಯಾಂಡ್ ಅಪ್ ಇಂಡಿಯಾ ಇರಬಹುದು, ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ, ಆಮೇಲೆ ಜೀವನ್ ಜ್ಯೋತಿ ಇರಬಹುದು, ಸುರಕ್ಷಾ ಬಿಮಾ ಯೋಜನೆ ಇರಬಹುದು, ಇದೆಲ್ಲ ಕಾರ್ಯಕ್ರಮ ಇವತ್ತು ನಾವು ಜನಗಳಿಗೆ ನಾವು ತಿಳಿಸಿದೀವಿ.